ಗುಡ್ ಮಾರ್ನಿಂಗ್ ಎವ್ರಿವನ್. ಇಂದು ನಾವು ಯುನಿಟ್ ಫಸ್ಟ್, ಇದರಲ್ಲಿ ರೂರಲ್ ಕಮ್ಯುನಿಟಿ, ಈ ಚಾಪ್ಟರಲ್ಲಿ, ಈ ಒಂದು ಸಬ್ಜೆಕ್ಟಲ್ಲಿ ರೂರಲ್ ಸೆಟಲ್ಮೆಂಟ್ ಈ ವಿಷಯವನ್ನು ನಾವು ಡಿಸ್ಕಸ್ ಮಾಡೋಣ. ವಿ ಶಲ್ ಡಿಸ್ಕಸ್ ಟು ಎ ರೂರಲ್ ಸೆಟಲ್ಮೆಂಟ್ ಇನ್ ಇಂಡಿಯಾ, ಜನರಲ್ ಕ್ಲಾಸಿಫಿಕೇಶನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಬೈ ಡಿಫ್ರೆಂಟ್ ಸ್ಕಾಲರ್ಸ್. ಸಾಮಾನ್ಯವಾಗಿ ಹೇಗೆ ವರ್ಗೀಕರಣವನ್ನು ಭಾರತದ ಗ್ರಾಮೀಣ ಸಮುದಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ, ಮತ್ತು ಬೇರೆ ಬೇರೆ ಸಮಾಜ ವಿಜ್ಞಾನಿಗಳು ಏನು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡೋಣ. ಅಂದರೆ ಇಲ್ಲಿ ರೂರಲ್ ಸೆಟಲ್ಮೆಂಟ್ ಆರ್ ಆ್ಯನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸೆಟಲ್ಮೆಂಟ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ, ಬಿಕಾಸ್ ದೇ ಶೋ ದ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ಆಫ್ ಹ್ಯೂಮನ್ ಆಕ್ಯುಪೆನ್ಸ್ ಆ್ಯಂಡ್ ಸ್ಪೇಸ್. ಈ ಜನಸಮುದಾಯ, ಗ್ರಾಮೀಣ ಜನಸಮುದಾಯ ಅವರ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ಸಂಕೀರ್ಣತೆಯನ್ನು ಗ್ರಾಮೀಣ ಸಮುದಾಯಗಳಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದು. ಇನ್ ದ ಎನ್ವಿರಾನ್ಮೆಂಟ್ ವಾಟ್ ದ ಸೆಟಲ್ಡ್ ಇನ್ ಇಂಡಿಯಾ ಇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಲೇಜಸ್, ಸೊ ದ ಫ್ರೇಮ್ ವರ್ಕ್ ಆಫ್ ದ ಅರೇಂಜ್ಮೆಂಟ್ ಆಫ್ ರೂರಲ್ ಸೆಟಲ್ಮೆಂಟ್ಸ್ ಈಸ್ ಜಿಯೋಗ್ರಫಿಕಲ್ ಎಂಟಿಟಿ ಆ್ಯಂಡ್ ದ ಡ್ವೆಲ್ಲಿಂಗ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ಶಿಪ್ ಈಸ್ ಇಂಟರ್ ರಿಲೇಷನ್ಶಿಪ್ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆಯೇ ನಾವು ದ ಪರ್ಪಸ್ ಆಫ್ ದ ಸ್ಟಡಿ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಆಫ್ ದ ರೂರಲ್ ಸೆಟಲ್ಮೆಂಟ್. ಏನು ಈ ರೂರಲ್ ಸೆಟಲ್ಮೆಂಟ್ ಅಂದರೆ, ವಾಟ್ ಈಸ್ ಅ ರೂರಲ್ ಸೆಟಲ್ಮೆಂಟ್ ಆ್ಯಂಡ್ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ರೂರಲ್ ಸೆಟಲ್ಮೆಂಟ್? ಜನರಲಿ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಗ್ರೂಪ್ಡ್ ವಿಲೇಜ್, ಗುಂಪು ಗ್ರಾಮಗಳು, ಅದನ್ನು ಬೇರೆ ಬೇರೆ ಹೆಸರಲ್ಲಿ ಕೂಡ ಕರೀತಾರೆ. ಅದು ಕಾಂಪ್ಯಾಕ್ಟ್ ವಿಲೇಜ್, ಯುನಿಕ್ ವಿಲೇಜ್ ಅಥವಾ ನ್ಯೂಕ್ಲಿಯೇಟೆಡ್ ವಿಲೇಜ್ ಅಂತಲೂ ಕೂಡ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸೊ ಹಾಗೆಯೇ ಎರಡನೇದಾಗಿ ನಾವು ನೋಡ್ತೀವಿ ಇನ್ ದ ಸೆಕೆಂಡ್ ಒನ್ ಡಿಸ್ಪರ್ಸ್ಡ್ ವಿಲೇಜ್, ಸ್ಕ್ಯಾಟರ್ಡ್ ವಿಲೇಜ್. ವಿಲೇಜಸ್ ಆರ್ ಐಸೋಲೇಟೆಡ್ ವಿಲೇಜ್ ಅಂತಲೂ ಕೂಡ ಕರೀತಾರೆ. ಅಂದರೆ ಹರಡಿಕೊಂಡಿರ್ತಕ್ಕಂಥ ಹಳ್ಳಿಗಳು ಅಥವಾ ಒಂದು ಅಥವಾ ಎರಡು ಮನೆಗಳಿಂದ ಕೂಡಿರ್ತಕ್ಕಂಥ ಗ್ರಾಮಗಳು, ಸೊ ಇದನ್ನು ಐಸೋಲೇಟೆಡ್ ವಿಲೇಜ್ ಅಂತಲೂ ಕೂಡ ನಾವು ಕರಿತೇವೆ. ಸೊ ಇಲ್ಲಿ ನ್ಯೂಕ್ಲಿಯೇಟೆಡ್ ವಿಲೇಜಸ್ ಆರ್ ಗ್ರೂಪ್ಡ್ ವಿಲೇಜಸ್ ಅಂದರೆ ಏನು, ಗುಂಪು ಗ್ರಾಮಗಳು ಅಂದರೆ ಏನು? ವಿ ಕ್ಯಾನ್ ಅಬ್ಸರ್ವ್ ಎಂಟೈರ್ ದ ಕಂಟ್ರಿ ಆಫ್ ಅ ಗ್ರೂಪ್ಡ್ ವಿಲೇಜ್. ಈ ಗ್ರೂಪ್ಡ್ ವಿಲೇಜನ್ನು ನಾವು ಇಡೀ ಭಾರತದಾದ್ಯಂತ ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ಅಕ್ಸೆಪ್ಟ್ ಇನ್ ದ ಸ್ಟೇಟ್ ಆಫ್ ಗುಜರಾತ್, ಕೇರಳ ಆ್ಯಂಡ್ ಕರ್ನಾಟಕ ಇನ್ ದಿಸ್ ಕೋಸ್ಟಲ್ ರೀಜನ್. ಸೊ ಅಲ್ಲಿ ನಾವು ಏನು ಸ್ಕ್ಯಾಟರ್ಡ್ ವಿಲೇಜನ್ನು ಕಾಣ್ತೀವಿ. ಸೊ ಅದಿರಲಿ, ಈಗ ನಾವು ಈ ಗ್ರೂಪ್ಡ್ ವಿಲೇಜ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಭಾರತದಲ್ಲಿ ನಾವು ಗ್ರೂಪ್ಡ್ ವಿಲೇಜ್ ಅಂತಂದರೆ ಈ ವಿಲೇಜ್ಗಳು ಹೌ ಟು ಕನ್ಸ್ಟ್ರಕ್ಟ್ ಆರ್ ಎಸ್ಟಾಬ್ಲಿಷ್ ಇನ್ ದ ಇಂಡಿಯಾ ಇನ್ ದ ರೂರಲ್ ಏರಿಯಾ ಅಂತ ನಾವು ನೋಡಿದ್ರೆ, ದ ಹೋಮ್ಸ್ ಆರ್ ಗ್ರೂಪ್ಡ್ ವಿಲೇಜ್ ಟುಗೆದರ್ನೆಸ್, ದ ಹೋಮ್ಸ್ ಆರ್ ಡ್ವೆಲ್ಲಿಂಗ್ಸ್ ಟುಗೆದರ್ನೆಸ್ ಅಂದರೆ ಒಟ್ಟೊಟ್ಟಿಗೆ ಗುಂಪಾಗಿ ರಚನೆಗೊಂಡಿರ್ತವೆ ಅನ್ನುವಂಥದ್ದು. ದ ಹೌಸಸ್ ಆರ್ ಇನ್ ಎ ಫಿಕ್ಸ್ಡ್ ಪ್ಲೇಸ್ ಆರ್ ಏರಿಯಾ. ದೋಸ್ ಹೂ ಆರ್ ದ ರೂರಲ್ ಪೀಪಲ್, ದೇರ್ ಹೌಸಸ್ ಆರ್ ಡ್ವೆಲ್ಲಿಂಗ್ಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಫಿಕ್ಸ್ಡ್ ಏರಿಯಾ ಅರೌಂಡ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಸುತ್ತಲೂ ಕೂಡ ಅಗ್ರಿಕಲ್ಚರಲ್ ಫೀಲ್ಡನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆಯೇ ದ ಹೌಸಸ್ ಬಿಲ್ಟ್ ವೆರಿ ಕ್ಲೋಸ್ಲಿ, ಇಟ್ ಮೀನ್ ಗ್ರಾಮಗಳು, ಈ ಮನೆಗಳು ಹೇಗೆ ರಚನೆಗೊಂಡಿರ್ತವೆ, ಒಂದು ಗುಂಪಾಗಿ ರಚನೆಗೊಂಡಿರೋದು ಮಾತ್ರ ಅಲ್ಲ, ಒಂದಕ್ಕೆ ಒಂದು ಮತ್ತೊಂದು ಏನಾಗ್ತದೆ, ಹತ್ತಿರದ ಹತ್ತಿರವಾಗಿ ರಚನೆಗೊಂಡಿರ್ತವೆ, ವೆರಿ ಕ್ಲೋಸ್ಲಿ. ಪೀಪಲ್ ವರ್ಕ್ ಇನ್ ಫೀಲ್ಡ್ಸ್, ಅನದರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ವರ್ಕ್ ಇನ್ ಫೀಲ್ಡ್ಸ್ ಅಂದರೆ ಅರ್ಥ ಏನು? ಈ ಗುಂಪಾಗಿ ರಚನೆಗೊಂಡಿರ್ತಕ್ಕಂಥ ಈ ಡ್ವೆಲ್ಲಿಂಗ್ಸ್ ಏನಿದೆ, ಕುಟುಂಬಗಳು ಏನಿದ್ದಾವೆ, ಆ ಸುತ್ತಲೂ ಕೂಡ ಕೃಷಿ ವಲಯಗಳನ್ನು ಹೊಂದಿರ್ತಾರೆ.
ಈ ಕೃಷಿ ವಲಯಗಳನ್ನು ಹೊಂದಿದ್ದು, ಕೃಷಿ ಭೂಮಿಗಳನ್ನು ಹೊಂದಿದ್ದು, ಅವುಗಳಲ್ಲಿ ಅವರು ದಿನನಿತ್ಯ ವರ್ಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಡೈಲಿ ಲೈಫ್ ಲೀಡಿಂಗ್ ಆರ್ ಡೂಯಿಂಗ್ ಇನ್ ದ ಅಗ್ರಿಕಲ್ಚರಲ್ ಫೀಲ್ಡ್. ಸೊ ಇಟ್ಸ್ ವೆರಿ, ಈ ಒಂದು ಗುಂಪು ಕ್ರಮಗಳನ್ನು ನಾವು ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ನಾವು ಕಾಣ್ತೇವೆ. ಇಲ್ಲಿ ಮಾತ್ರ ಅಲ್ಲ, ಅಂದರೆ ಪ್ರಪಂಚದಾದ್ಯಂತ ಇದೆ. ಸೊ ಹಾಗೆಯೇ ನಾವು ಕಾನ್ಸಂಟ್ರೇಟ್ ಟು ಬಿ ಇನ್ ಅವರ್ ಕಂಟ್ರಿ, ಭಾರತದಾದ್ಯಂತ ನಾವು ಕಾಣ್ತೇವೆ ಅಂತ ಹೇಳ್ಬೋದು. ಸೊ ಹಾಗೆಯೇ ನಾವು ಎರಡನೇದಾಗಿ ಡಿಸ್ಪರ್ಸ್ಡ್ ವಿಲೇಜ್ ಆರ್ ಸ್ಕ್ಯಾಟರ್ಡ್ ವಿಲೇಜ್ ಇದನ್ನು ನಾವು ನೋಡಿದಾಗ, ಈ ಗ್ರಾಮಗಳು ಹಂಚಿ ಹೋಗಿರ್ತಕ್ಕಂಥದ್ದು, ಚದುರಿ ಹೋಗಿರ್ತಕ್ಕಂಥದ್ದು, ದೂರ ದೂರದಲ್ಲಿ ಒಂದು ಕುಟುಂಬಕ್ಕೂ ಅಥವಾ ಒಂದು ಮನೆಯ ರಚನೆಗೂ ಮತ್ತೊಂದು ಮನೆಯ ರಚನೆಗೂ ಸಾಕಷ್ಟು ಅಂತರ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ನಾನೀಗಾಗಲೇ ಹೇಳಿದಾಗೆ ಅವು ಎಲ್ಲಿದ್ದಾವೆ ಅಂತೇಳಿ ಹೇಳ್ತೀನಿ ನೆಕ್ಸ್ಟು. ಸೊ ಈಗ ಇಲ್ಲಿ ಹೇಗೆ ಜನ ವಾಸ ಮಾಡ್ತಾರೆ, ಹೌ ಟು ಲಿವಿಂಗ್ ಆಫ್ ದ ಪೀಪಲ್ ಇನ್ ದೀಸ್ ಟೈಪ್ ಆಫ್ ವಿಲೇಜಸ್, ಇನ್ ದ ಡಿಸ್ಪರ್ಸ್ಡ್ ವಿಲೇಜಸ್ ಲೈಕ್ ದಟ್. ದ ಪೀಪಲ್ ಲಿವಿಂಗ್ ಇನ್ ದರ್ ಓನ್ ಫಾರ್ಮ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್. ಅವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕುಟುಂಬಗಳಲ್ಲಿ ಕುಟುಂಬಗಳನ್ನು ರಚನೆ ಮಾಡಿಕೊಂಡಿರ್ತಾರೆ. ಒಂದು ಮನೆಗೂ ಮತ್ತೊಂದು ಮನೆಗೂ ಸಾಕಷ್ಟು ಅಂತರ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೋಷಲ್ ಲೈಫ್ ಆಫ್ ಎ ಡಿಫ್ರೆಂಟ್ ಇನ್ ನೇಚರ್, ಒಂದೇ ಥರ ಇರೋದಿಲ್ಲ ಅವರ ಸಾಮಾಜಿಕ ಜೀವನ, ಬೇರೆ ಬೇರೆ ಥರದಲ್ಲಿರ್ತದೆ. ಸೊ ಹೌಸ್ ಆರ್ ಮೋರ್ ಸ್ಕ್ಯಾಟರ್ಡ್ ಇಸ್ ಮೋರ್ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಕ್ಯಾಟರ್ಡ್ ವಿಲೇಜಸ್. ಹೌಸ್ ಆರ್ ಮೋರ್ ಸ್ಕ್ಯಾಟರ್ಡ್ ಅಂದರೆ ಒಂದು ಮನೆಗೂ ಮತ್ತೊಂದು ಮನೆಗೂ ಸಾಕಷ್ಟು ಸ್ಥಳಾವಕಾಶ ಇರತಕ್ಕಂಥದ್ದು. ನಾವು ಈ ಕೋಸ್ಟಲ್ ಏರಿಯಾದಲ್ಲಿ ನಾವು ಅದನ್ನು ನೋಡಿದ್ರೆ, ಈ ಗುಜರಾತ್, ಕರ್ನಾಟಕದ ಈ ಒಂದು ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಈ ಜಿಲ್ಲೆಗಳಲ್ಲಿ ಮತ್ತು ಕೇರಳದ ಜಿಲ್ಲೆಗಳಲ್ಲಿ ನೋಡಿದ್ರೆ ಈ ಥರದ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಕುಟುಂಬಗಳಿಗೆ ಸಪ್ರೇಟ್ ಕಾಂಪೌಂಡ್ಸ್, ಸಪ್ರೇಟ್ ಏನು ಫಾರ್ಮ್ ಸ್ಟ್ರೀಟ್ ಟೈಪಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಇವರು ಹೇಗೆ ಇವರ ಒಂದು ರಚನೆಗೊಂಡಿರ್ತವೆ ಗ್ರಾಮಗಳು ಅಂತ ಹೇಳಿದ್ರೆ, ದ ಫಾರ್ಮ್ಸ್ ಸರೌಂಡೆಡ್ ಬೈ ಫ್ಯಾಮಿಲಿ. ದ ಫಾರ್ಮ್ಸ್ ಸರೌಂಡೆಡ್ ಬೈ ಫ್ಯಾಮಿಲಿ ಮೀನ್ಸ್ ಆ ಒಂದು ಫ್ಯಾಮಿಲಿಯ ಸುತ್ತಲೂ ಕೂಡ, ಫ್ಯಾಮಿಲಿ ಸುತ್ತಲೂ ಅಂದರೆ ಅದೆಲ್ಲವನ್ನು ಒಳಗೊಂಡಿರ್ತದೆ. ಅವರ ಅಗ್ರಿಕಲ್ಚರ್ ಏನು ಮಾಡ್ತಾರೆ ಅದೆಲ್ಲವನ್ನು ಒಳಗೊಂಡು ಒಂದು ಕಾಂಪೌಂಡನ್ನು ಹಾಕ್ಕೊಂಡು ಅದು ಫಾರ್ಮ್ ಸ್ಟ್ರೀಟ್ ಟೈಪಲ್ಲಿ ಅದರ ಮಧ್ಯದಲ್ಲಿ ಅವರು ವಾಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದನ್ನು ನಾವು ಹೆಚ್ಚಾಗಿ ಮಲೆನಾಡು ಪ್ರದೇಶಗಳಲ್ಲೂ ಕೂಡ ಈ ಥರದ ಒಂದು ಗ್ರಾಮಗಳನ್ನು ನಾವು ಕಾಣ್ತೇವೆ. ಸೊ ಹಾಗೆಯೇ ಕೋಸ್ಟಲ್ ಏರಿಯಾದಲ್ಲಿ ಅತಿ ಹೆಚ್ಚನ್ನು ನಾವು ನೋಡ್ತೇವೆ. ನಂತರ ನಾವು ವಿಲೇಜ್ ಸೆಟಲ್ಮೆಂಟ್ ಪ್ಯಾಟರ್ನ್ ಕ್ಲಾಸಿಫಿಕೇಷನ್ ಬೈ ಡಿಫ್ರೆಂಟ್ ಸ್ಕಾಲರ್ಸ್, ಈ ಡಿಫ್ರೆಂಟ್ ಸ್ಕಾಲರ್ಸ್ ಏನು ಹೇಳ್ತಾರೆ, ಬೇರೆ ಬೇರೆ ಸಮಾಜ ವಿಜ್ಞಾನಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ಜೆ ಬಿ ಚಿದಂಬರ್ಸ್ ಅಂತಕ್ಕಂಥ ಸಮಾಜ ವಿಜ್ಞಾನಿ ದ ಕ್ಲಾಸಿಫಿಕೇಷನ್ ದ ಡಿಫ್ರೆಂಟ್ ದ ಸಿಕ್ಸ್ ಟೈಪ್ ಆಫ್ ವಿಲೇಜ್ ಸೆಟಲ್ಮೆಂಟ್. ಅವರು ಮೊದಲಿಗೆ ಹೇಳ್ತಾರೆ ಐಸೋಲೇಟೆಡ್ ಫಾರ್ಮ್ ಸ್ಟೀಡ್. ಐಸೋಲೇಟೆಡ್ ಫಾರ್ಮ್ ಸ್ಟೀಡ್ ಅಂತಂದ್ರೇನು ಅಂದರೆ, ಒಂದು ಪ್ರದೇಶದಲ್ಲಿ ಅವರು ತೋಟ ಅಥವಾ ಅಗ್ರಿಕಲ್ಚರನ್ನು ಮಾಡ್ತಕ್ಕಂಥ ಪ್ರದೇಶದಲ್ಲಿ ಒಂದು ಕುಟುಂಬವನ್ನು ರಚನೆ ಮಾಡಿಕೊಂಡಿರ್ತಾರೆ. ಆ ಕುಟುಂಬ ಮನೆಯನ್ನು ರಚನೆ ಮಾಡಿಕೊಂಡು ಒಂದೇ ಕುಟುಂಬ ಅಲ್ಲಿ ರಚನೆ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆಯೇ ಎರಡನೇದಾಗಿ ಅವರು ಹೇಳ್ತಾರೆ ವಿಲೇಜಸ್. ವಿಲೇಜಸ್ ಕಾಮನ್ಲಿ ಎಕ್ಸ್ಪ್ಲೇನ್ಡ್ ಏನು ಅಂತ ಹೇಳಿದ್ರೆ, ಗ್ರಾಮಗಳು, ಗ್ರಾಮಗಳು ಅದು ಹೇಗೆ ಇರ್ಬೋದು, ಒಟ್ಟು ಗುಂಪುಗೂಡಿರ್ತಕ್ಕಂಥ ಅಥವಾ ದೂರ ದೂರದ ಮನೆಗಳಿರ್ತಕ್ಕಂಥ ಒಟ್ಟು ಒಟ್ಟಾಗಿ ರಚನೆ ಇರತಕ್ಕಂಥ ಗ್ರಾಮಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡ್ತೀವಿ ಲೈನ್ ವಿಲೇಜಸ್. ಲೈನ್ ವಿಲೇಜಸ್ ಅಂತ ಹೇಳಿದ್ರೆ ಇಟ್ಸ್ ಕನ್ಸ್ಟ್ರಕ್ಟೆಡ್ ಇನ್ ಬಿಸೈಡ್ ದ ರೋಡ್ಸ್, ರಸ್ತೆಯ ಎರಡೂ ಬದಿಗಳಲ್ಲಿ ಅವು ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ದ ಲೈನ್ ವಿಲೇಜಸ್ ಅಂತೇಳಿ ಕರೀತಾರೆ ಚಿದಂಬರ್ಸರವರು. ಹಾಗೆ ರೌಂಡ್ ಆರ್ ಸರ್ಕ್ಯುಲರ್ ವಿಲೇಜಸ್, ಗ್ರಾಮಗಳು ಒಂದೇ ಥರ ಇರೋದಿಲ್ಲ, ಒಂದು ಸರ್ಕಲ್ ಆಕಾರದಲ್ಲಿ ರೌಂಡ್ ಶೇಪಲ್ಲಿ ಇರತಕ್ಕಂಥ ವೃತ್ತಾಕಾರದ ರೀತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ವಿ ಕ್ಯಾನ್ ಸಿ ದ ಸರ್ಕಲ್ ಟೈಪ್. ಸೊ ಹಾಗೆ ಫೋರ್ತ್ ಒನ್ ಈಸ್ ಕ್ರಾಸ್ ರೋಡ್ ಆರ್ ಮಾರ್ಕೆಟ್ ಸೆಂಟರ್ ಸೆಟಲ್ಮೆಂಟ್ ಇನ್ ವಿಲೇಜಸ್. ಈ ಕ್ರಾಸ್ ರೋಡ್ ಆರ್ ಮಾರ್ಕೆಟ್ ಸೆಂಟರ್ ಮೀನ್ಸ್ ವೇರ್ ಈಸ್ ಎಸ್ಟಾಬ್ಲಿಷ್ ದ ಮಾರ್ಕೆಟ್ ಪ್ಲೇಸ್ ದ ಬಿಸ್ನೆಸ್ ಸೆಂಟರ್ಸ್
ಇನ್ ದಟ್ ಪ್ಲೇಸ್ ಆರ್ ಎಸ್ಟಾಬ್ಲಿಷ್ ಆರ್ ಕನ್ಸ್ಟ್ರಕ್ಟೆಡ್ ಆಫ್ ದ ಡ್ವೆಲ್ಲಿಂಗ್ಸ್, ಆ ಒಂದು ಪ್ರದೇಶದಲ್ಲಿ ರಚನೆ ಆಗಿರ್ತಕ್ಕಂಥವು. ನಿಮಗೀಗಾಗಲೇ ಗೊತ್ತಿದೆ ಏನು ಮಾರ್ಕೆಟ್ ಪ್ಲೇಸಲ್ಲಿ ಹೇಗೆ ಕುಟುಂಬಗಳು ರಚನೆ ಆಗಿರ್ತವೆ. ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಒನ್ ಪ್ಲೇಸಸ್ ಆರ್ ಏನು ರಿಸರ್ವ್ ಟು ಬಿಸ್ನೆಸ್, ಅನದರ್ ಒನ್ ಈಸ್ ಫ್ಯಾಮಿಲಿ ಲಿವಿಂಗ್ಸ್ ವಾಸ ಮಾಡೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು, ಮತ್ತೊಂದು ಕಾಂಪ್ಲೆಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು, ಮೇಲ್ಗಡೆ ವಾಸ ಮಾಡ್ತಕ್ಕಂಥದ್ದು, ಕೆಳಗಡೆ ಕಾಂಪ್ಲೆಕ್ಸ್ ಮಾಡ್ತಕ್ಕಂಥದ್ದು, ಮುಂದೆ ರಸ್ತೆಯ ಮುಂಭಾಗದಲ್ಲಿ ವ್ಯಾಪಾರಕ್ಕೆ ಬಿಟ್ಕೊಳ್ಳೋದು, ಹಿಂಬದಿಯಲ್ಲಿ ಇನ್ ಬಿಸೈಡ್ ದೇ ಆರ್ ಲಿವಿಂಗ್ ಆಫ್ ದ ಡ್ವೆಲ್ಲಿಂಗ್ಸ್. ಸೊ ಲೈಕ್ ದಟ್ ಇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಟಲ್ಮೆಂಟ್ ಇನ್ ದ ಕ್ರಾಸ್ ರೋಡ್ ಆರ್ ಮಾರ್ಕೆಟ್ ಸೆಂಟರ್ಡ್ ಅಂತೇಳಿ ಚಿದಂಬರಸ್ ಅವರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ನಂತರ ಹ್ಯಾಮ್ಲೆಟ್ಸ್. ಹ್ಯಾಮ್ಲೆಟ್ಸ್ ಮೀನ್ಸ್ ನಥಿಂಗ್ ಬಟ್ ದ ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಕಂಪ್ಲೀಟ್ ಏನಾಗಿರ್ತದೆ ಇಲ್ಲಿ ಅಂತೇಳಿದ್ರೆ, ಯಾವುದೇ ರೀತಿಯ ಅನುಕೂಲಗಳು ಇಲ್ಲಿರೋದಿಲ್ಲ, ಯಾವುದೇ ರೀತಿಯ ಸಂಪರ್ಕ ಇಲ್ಲಿರೋದಿಲ್ಲ. ಮಾನವ ನಾಗರಿಕ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸಂಪರ್ಕ, ವಾಟ್ ಆರ್ ದ ಎಸೆನ್ಷಿಯಲ್ ನೀಡ್ಸ್, ದ ಕಂಪ್ಲೀಟ್ಲಿ ಲ್ಯಾಕ್ ಆಫ್, ಇಟ್ಸ್ ಕಾಲ್ಡ್ ಅ ಹ್ಯಾಮ್ಲೆಟ್ ಪ್ಲೇಸ್, ಹ್ಯಾಮ್ಲೆಟ್ ವಿಲೇಜಸ್ ಅಂತೇಳಿ ನಾವು ಕರಿತೇವೆ. ಭಾರತದಲ್ಲಿ ಇವತ್ತಿಗೂ ಕೂಡ ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ನಾವು ಹೋದರೆ, ಅಸ್ಸಾಂ, ಮಣಿಪುರ್, ಮೇಘಾಲಯ ಈ ರಾಜ್ಯಗಳಲ್ಲಿ ಈ ಥರದ ಹ್ಯಾಮ್ಲೆಟ್ಸ್ ಗ್ರಾಮ ಇರತಕ್ಕಂಥದ್ದನ್ನು ನಾವು ಸಾಕಷ್ಟು ಗ್ರಾಮಗಳನ್ನು ನಾವು ಕಾಣ್ಬೋದು. ಸೊ ಹಾಗೆಯೇ ದ ಅದರ್ ಟೈಪ್ಸ್ ಆಫ್ ವಿಲೇಜಸ್, ಅದರ್ ಟೈಪ್ಸ್ ಆಫ್ ವಿಲೇಜಸ್ ಅಂತ ಹೇಳಿದ್ರೆ ಚಿದಂಬರಸರವರು ಏನು ಹೇಳ್ತಾರೆ ಅಂತೇಳಿದ್ರೆ, ಇನ್ನೂ ಬೇರೆ ಬೇರೆ ರೀತಿಯ, ಈಗ ವೃತ್ತಾಕಾರದ್ದಿರ್ಬೋದು, ಕ್ರಾಸ್ ಟೈಪ್ ಇರ್ಬೋದು, ಅಥವಾ ಲೈನ್ ವಿಲೇಜಸ್ ಇರ್ಬೋದು, ಸಿಂಗಲ್ ಫಾರ್ಮ್ ಹೌಸ್ ಫಾರ್ಮ್ ಸ್ಟ್ರೀಟ್ಸ್ ಟೈಪ್ ಇರ್ಬೋದು, ಮತ್ತು ಅಲ್ಲಲ್ಲೇ ಅಲ್ಲಲ್ಲೇ ಚದುರಿದಂತಹ ರೀತಿಯಲ್ಲಿ ಇರ್ತಕ್ಕಂಥವು ಇರ್ಬೋದು, ಏನು ಟ್ರಯಾಂಗಲ್ ಶೇಪ್ ಇರ್ತದೆ, ಶೇಪ್ಸ್ ಆರ್ ಎ ಡಿಫ್ರೆಂಟ್, ಬೇರೆ ಬೇರೆ ಶೇಪಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ಅವರು ಅದರ್ ಟೈಪ್ಸ್ ಆಫ್ ವಿಲೇಜಸ್ ಅಂತೇಳಿ ಹೇಳಿದ್ದಾರೆ. ಸೊ ಹೀಗೆ ಜೆ ಬಿ ಚಿದಂಬರಸರವರು ತಮ್ಮದೇ ಆದಂತಹ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಲೇಜಸ್ ಕ್ಲಾಸಿಫಿಕೇಷನನ್ನು ನಾವು ಸೆಟಲ್ಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ನಾವು ಈ ವಿಲೇಜ್ ಸೆಟಲ್ಮೆಂಟಿಗೆ ಸಂಬಂಧಪಟ್ಟಾಗಿ ಕನ್ಕ್ಲೂಷನಿಗೆ ಬರೋದಾದರೆ, ಭಾರತದಲ್ಲಿ ಈ ಒಂದು ಗ್ರಾಮೀಣ ಸಮುದಾಯಗಳು ಹೇಗೆ ಅಸ್ತಿತ್ವದಲ್ಲಿದ್ದಾವೆ, ಹೇಗೆ ಅವು ತಮ್ಮ ರಚನೆಯನ್ನು ಒಳಗೊಂಡಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಭಾರತದ ಅವರ ಜೀವನ ವ್ಯವಸ್ಥೆಗಳು, ಅವರ ಸಾಂಸ್ಕೃತಿಕ ವ್ಯವಸ್ಥೆಗಳು, ಅವರ ಉದ್ಯೋಗ, ಅವರ ಒಂದು ಜೀವನ ಪ್ರಕ್ರಮ, ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದರಿಂದ ಅವರ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅವುಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಬೇಕಾಗಿರತಕ್ಕಂತಹ ಪರಿಹಾರಗಳನ್ನು, ಬೇಕಾಗಿರುವಂತಹ ಯೋಜನೆಗಳನ್ನು ಅಥವಾ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಇದನ್ನು ಈ ಒಂದು ವಿಲೇಜ್ ಸ್ಟಡೀಸನ್ನು ನಾವು ಅಧ್ಯಯನ ಮಾಡಬೇಕು. ಗ್ರಾಮಗಳು ಹೇಗೆ ರಚನೆಗೊಂಡಿದ್ದಾವೆ, ಹೇಗೆ ಸ್ಥಾಪನೆಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು, ಹೌ ಡಸ್ ದೇರ್ ಎಸ್ಟಾಬ್ಲಿಷ್ಮೆಂಟ್, ಹೌ ಡಸ್ ದೇರ್ ಕನ್ಸ್ಟ್ರಕ್ಷನ್ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಹಾಗೆ ನಾವು ನೋಡೋದಾದರೆ, ನೆಕ್ಸ್ಟ್ ನಾವಿಲ್ಲಿ ಕ್ವಶನ್ ಬ್ಯಾಂಕನ್ನು ನೋಡ್ತೀವಿ. ನಾನೊಂದು 4 ಕ್ವಶನ್ಸನ್ನು ಇದರಲ್ಲಿ ರೈಸ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಹಾಗೆ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಇಲ್ಲಿ ಇದೆ. ಅದರ ಜೊತೆಗೆ ನಾವಿಲ್ಲಿ ನೋಡ್ತೇವೆ ದ ರೆಫರೆನ್ಸ್, ಯಾವ್ಯಾವ ಪುಸ್ತಕಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು, ಈ ಒಂದು ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೊಬೇಕಾದ್ರೆ ನಾವು ಯಾವುದನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ರೆಫರ್ ಮಾಡಿದ್ದೀನಿ, ಹಾಕಿದ್ದೀನಿ ನಾನು. ಅದರಲ್ಲಿ ನಾನು ಯುನಿಕ್ ಪಬ್ಲಿಕೇಷನ್ಸ್ ನ್ಯೂ ಡೆಲ್ಲಿ ಒಂದು ಹಾಕಿದ್ದೀನಿ, ಚೋಪ್ರಾ ಅವರು ಬರೆದಿರ್ತಕ್ಕಂಥದ್ದು. ಹಾಗೆಯೇ ಚಾನಾ ಶಂಕರ್ ಅವರವರು ಸಮಾಜ ವಿಜ್ಞಾನಕ್ಕೆ ಫೇಮಸ್ ಆಗಿರ್ತಕ್ಕಂಥ, ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಕನ್ನಡದಲ್ಲಿ, ಈಸ್ ಲಾಟ್ ಆಫ್ ಸೋರ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಲ್ಸೋ. ಅವ್ರದ್ದು ಪ್ರಿನ್ಸಿಪಲ್ಸ್ ಆಫ್ ಸೋಷಾಲಜಿ ಅದನ್ನು ನಾವು ನೋಡ್ತೀವಿ, ಅದರಲ್ಲಿ ಕೂಡ ಸಿಗ್ತದೆ. ಹಾಗೆಯೇ ನೆಕ್ಸ್ಟ್ ಒನ್ ರಾಮ್ ಹೌಜಾ, ದ ಸೋಷಿಯಲ್ ಪ್ರಾಬ್ಲಮ್ ಇನ್ ಇಂಡಿಯಾ, ಅದರನ್ನು ನಾವು ರೂರಲ್ ಸ್ಟಡೀಸನ್ನು ನೋಡ್ಬೋದು. ಹಾಗೆ ಭೈರಪ್ಪ, ಸಮಗ್ರ ಗ್ರಾಮೀಣ ಸಮಾಜ, ಸೊ ಇವರು ಈ ಗ್ರಂಥದಲ್ಲೂ ಕೂಡ ನಾವು ನೋಡ್ಬೋದು. ಹಾಗೆ ಎ ಆರ್ ದೇಸಾಯಿ ಅವರ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಒನ್. ಸೊ ಅವರ ಒಂದು ಗ್ರಂಥದಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಪ್ರದೇಶದ ಬಗ್ಗೆ ಇರತಕ್ಕಂಥ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ಬೋದು. ಥ್ಯಾಂಕ್ ಯು ಅಟ್ ಆಲ್.